ಹಾಯ್ ನಮಸ್ಕಾರ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಸಿನಿಮಾ ಸುದ್ದಿಯ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿಗೆ ಕೆ ಜಿ ಎಫ್ ರಿಲೀಸ್ಗೆ ಉಳಿದಿರೋದು ಕೆ ಜಿ ಎಫ್ ಚಾಪ್ಟರ್ ಟು ರಿಲೀಸ್ಗೆ ಉಳಿದಿರೋವಂಥದ್ದು ಇನ್ನು ಐವತ್ತು ದಿನ ಮಾತ್ರ ಅಭಿಮಾನಿಗಳು ಆಗಲೇ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಈಗಾಗಲೇ ಕೆ ಜಿ ಎಫ್ ಸಕ್ಸಸ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿದೆ ನಿರೀಕ್ಷೆ ಇದೆ ಇನ್ನು ಸಿನಿಮಾ ಬಗ್ಗೆ ನಾವೇನು ಇಲ್ಲ ಆದರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗಿನ ತಯಾರಿಯನ್ನು ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಜೊತೆಗೆ ಕೆ ಜಿ ಎಫ್ ಫ್ಯಾನ್ಸ್ ಜೊತೆಗೆ ಸ್ಯಾಂಡಲ್ವುಡ್ ಫ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅದೇನು ಅದರ ವಿಶೇಷತೆಗಳೇನು ಏನೇನಾರ ತಯಾರಿ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮೊದಲು ಏನಾದರೂ ಕರ್ನಾಟಕ ಮೂವೀಸನ್ನು ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಕೆ ಜಿ ಎಫ್ ಚಾಪ್ಟರ್ ಟು ನಮಗೆಲ್ಲ ಗೊತ್ತು ಇದು ಕನ್ನಡದ ಹೆಮ್ಮೆಯ ಸಿನಿಮಾ ಕನ್ನಡ ಚಿತ್ರರಂಗವನ್ನು ಜಗತ್ತೇ ತಿರುಗಿ ನೋಡುವಾಗ ಮಾಡಿದಂಥ ಸಿನಿಮಾ ಒಳ್ಳೆಯ ಮೇಕಿಂಗ್ ಒಳ್ಳೆಯ ಸ್ಟೋರಿ ಜೊತೆಗೆ ಅದ್ಭುತವಾದಂಥ ಕ್ಯಾರೆಕ್ಟರ್ಗಳು ಹಾಗೆ ಡೈಲಾಗ್ಗಳಂತೂ ಸಂಭಾಷಣೆಯಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಅದ್ಭುತವಾಗಿತ್ತು ಸೊ ಕನ್ನಡದ ಅತ್ಯಂತ ಹೆಚ್ಚು ಗಳಿಕೆ ಮಾಡಿದಂಥ ಸಿನಿಮಾ ಈಗ ಸದ್ಯದ ಇಂಡಿಯನ್ ಟೀಸರ್ಗಳಲ್ಲೇ ಹೈಯೆಸ್ಟು ಏನು ವ್ಯೂವ್ಸನ್ನು ಪಡ್ಕೊಂಡಂಥ ಟೀಸರ್ ಕೂಡ ನಮ್ಮ ಕೆ ಜಿ ಎಫ್ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಸೊ ಕೆ ಜಿ ಎಫ್ ರಿಲೀಸ್ಗೆ ಇನ್ನು ಐವತ್ತು ದಿನ ಮಾತ್ರ ಬಾಕಿ ಇದೆ ಐವತ್ತು ದಿನ ಮಾತ್ರ ಬಾಕಿ ಇದೆ ಅಂದರೆ ಅಭಿಮಾನಿಗಳಲ್ಲಿ ಯಾವ ರೀತಿಯ ಒಂದು ಒಂದು ಈಗಾಗಲೇ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಫಿಫ್ಟಿ ಡೇಸ್ ಫಾರ್ ಕೆ ಜಿ ಎಫ್ ಅಂತ ಈಗಾಗಲೇ ಹ್ಯಾಶ್ ಟ್ಯಾಗ್ನಲ್ಲಿ ಟ್ರೆಂಡ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಏಪ್ರಿಲ್ ಹದಿನಾಲ್ಕಕ್ಕೆ ಕೆ ಜಿ ಎಫ್ ತೆರೆಗೆ ಬರುತ್ತೆ ಸೊ ಕೆ ಜಿ ಎಫಲ್ಲಿ ಈ ಬಾರಿ ಭರ್ಜರಿಯಾಗಿ ಸಂಜಯ್ ದತ್ತ ಅವರಿದ್ದಾರೆ ಸೊ ಅಧೀರನ್ ಪಾತ್ರದಲ್ಲಿ ಸಂಜಯ್ ದತ್ತವರಿದ್ದಾರೆ ಇನ್ನೊಂದು ಕಡೆಯಲ್ಲಿ ರವಿನಾ ಟಂಡನ್ ಇದ್ದಾರೆ ಜೊತೆಗೆ ಈ ಬಾರಿ ಆ್ಯಕ್ಚುಯಲ್ ಏನು ಕೆ ಜಿ ಎಫಲ್ಲಿ ಏನಾಗುತ್ತೆ ಅನ್ನೋದನ್ನು ರಿವೀಲ್ ಮಾಡ್ತಾ ಇದ್ದಾರೆ ಸೊ ಕೆ ಜಿ ಎಫ್ ಪಾರ್ಟ್ ಟು ಹೇಗೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಕೆ ಜಿ ಎಫ್ ಪಾರ್ಟ್ ಒನ್ ದೊಡ್ಡ ಮಟ್ಟಿಗಿನ ಸಕ್ಸಸ್ಸನ್ನು ಪಡ್ಕೋತೋ ಕೆ ಜಿ ಎಫ್ ಚಾಪ್ಟರ್ ಟೂನಲ್ಲಿ ಪ್ರಕಾಶ್ ರೈ ಕೂಡ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ರಾಜ್ ಅವರು ಕೂಡ ಒಂದು ಏನು ಟೀಸರ್ನಲ್ಲೇ ಒಂದು ಡೈಲಾಗನ್ನು ಹೇಳ್ತಾ ಬಂದರು ಅವರ ಧ್ವನಿಯಲ್ಲಿ ಆ ಡೈಲಾಗ್ ಬಂದಿತ್ತು ಅದು ಅತ್ಯಂತ ಹೆಚ್ಚು ವೀವ್ಸನ್ನು ಗಿಟ್ಸ್ಕೊಂಡಂಥ ಟೀಸರ್ ಆಯಿತು ಸೊ ಈ ಒಂದು ಕೆ ಜಿ ಎಫ್ ಅನ್ನೋದು ಭಾರತೀಯ ಚಿತ್ರರಂಗದ ಹೆಮ್ಮೆ ಅಂತಲೇ ಹೇಳ್ಬೋದು ಯಾಕೆಂದರೆ ಬರೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ಇಡೀ ದೇಶವೇ ಇದನ್ನು ಮೆಚ್ಕೊಂಡಿದೆ ಚಾಪ್ಟರ್ ಟೂ ಬರ್ತಾಯಿದೆ ಅಂತ ಹೇಳಿದರೆ ಇಡೀ ದೇಶವೇ ಕಾಯ್ತಾ ಇದೆ ಯಾಕೆಂದರೆ ಅಮೀರ್ ಖಾನ್ ಅವರ ಲಾಲ್ ಸಿಂಗ್ ಚಡ್ಡಾ ಸಿನಿಮಾ ಇದೆ ಏಪ್ರಿಲ್ ಹದಿನಾಲ್ಕಕ್ಕೆ ರಿಲೀಸ್ ಅಂತೇಳಿ ಡೇಟ್ಸನ್ನು ಘೋಷಣೆ ಮಾಡಿಕೊಂಡಿತ್ತು ಆದರೆ ಅವರು ಕೂಡ ಮುಂದಕ್ಕೆ ಹೋದ್ರು ಒಂಥರದಲ್ಲಿ ಕೆ ಜಿ ಎಫ್ಗೆ ಎಲ್ಲರೂ ದಾರಿ ಬಿಟ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಕಳೆದ ಬಾರಿ ಶಾರುಖ್ ಖಾನ್ ಅವರ ಸಿನಿಮಾ ಬಂದುಬಿಟ್ಟು ಈ ಕೆ ಜಿ ಎಫ್ನ ನಡುವೆ ಸಿಕ್ಕಾಕೊಂಡು ಕಳೆದು ಹೋಯಿತು ಸಿನಿಮಾ ಸೂಪರ್ ಹಿಟ್ ಆಗಿದ್ದು ಕೆ ಜಿ ಎಫ್ ಆದರೆ ಶಾರುಖ್ ಖಾನ್ ಅವರ ಸಿನಿಮಾ ಕಳೆದುಹೋಯ್ತು ಈ ಒಂದು ಕೆ ಜಿ ಎಫ್ನ ದೊಡ್ಡ ಒಂದು ಏನು ಪ್ರವಾಹದ ನಡುವೆ ಅಂತ ಹೇಳ್ಬೋದು ಶಾರುಖ್ ಖಾನ್ ಅಂತ ಸ್ಟಾರೇ ಕಳೆದ ಹೋದ್ಮೇಲೆ ಅಮೀರ್ ಖಾನ್ ಕೂಡ ಎಲ್ಲೋ ಒಂದು ಕಡೆ ಕೊಂಚ ಭಯ ಪಟ್ಕೊಂಡ್ರೇನೋ ಅಂತ ಅನಿಸುತ್ತೆ ಗೊತ್ತಿಲ್ಲ ಬಟ್ ಅದಕ್ಕೆ ರಿಲೀಸ್ ಪೋಸ್ಟ್ಪೋನ್ ಆಗೋದಕ್ಕೆ ಬೇರೆ ಕಾರಣಗಳಿರ್ಬೋದು ಆದರೆ ಒಂದಂತೂ ಒಳ್ಳೇದಾಯಿತು ಯಾಕೆಂದರೆ ನಮ್ಮ ಕೆ ಜಿ ಎಫ್ಗೆ ಮತ್ತೊಂದಷ್ಟು ದೊಡ್ಡ ವೇದಿಕೆ ಸಿಕ್ಕದಾಗಾಯಿತು ಸೊ ಹಿಂದಿ ಲಾಲ್ ಸಿಂಗ್ ಚಡ್ಡಾ ಅಮೀರ್ ಖಾನ್ ಅವರು ಕೂಡ ಸೂಪರ್ ಸ್ಟಾರ್ ಅವರ ಸಿನಿಮಾ ಬಂದಿರ್ತಾ ಇದ್ದರೆ ಎಲ್ಲ ಒಂದು ಕಡೆ ಥಿಯೇಟ್ರ್ಗಳು ಕಡಿಮೆ ಆಗ್ತಾಯಿತ್ತು ರಿಲೀಸ್ಗೆ ಹೊಡ್ತಾ ಬೀಳ್ತಾ ಇತ್ತು ಅಂತ ಹೇಳ್ಬೋದು ಸೊ ಈಗ ವೇದಿಕೆ ಓಪನ್ ಆಗಿದೆ ರಾಧೇಶ್ಯಾಮ್ ಮಾರ್ಚ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾಯಿದ್ರೆ ಆರ್ 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 ಮಾರ್ಚ್ ಇಪ್ಪತ್ತೈದಕ್ಕೆ ರಿಲೀಸ್ ಆಗ್ತಾ ಇದೆ ಇವೆಲ್ಲ ಕೂಡ ಕೆ ಜಿ ಎಫ್ಗಿಂತ ಮೊದಲು ಬಂದು ಹೋಗಿರ್ತವೆ ಕೆ ಜಿ ಎಫ್ಗೆ ರಾಜಮಾರ್ಗ ರೆಡಿಯಾಗಿದೆ ಸೊ ಇನ್ನೈವತ್ತು ದಿನ ಮಾತ್ರ ಬಾಕಿ ಇದೆ ಕೆ ಜಿ ಎಫ್ ಚಾಪ್ಟರ್ ಟು ರಿಲೀಸ್ ಬಗೆಗಿನ ಹೆಚ್ಚಿನ ಮಾಹಿತಿಗಳನ್ನು ಅಪ್ಡೇಟ್ಸನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಸೊ ಇದೇ ರೀತಿ ಕರ್ನಾಟಕ ವಿಯನ್ನು ನೋಡ್ತಾ ಇರಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕರ್ನಾಟಕ ವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ